ದಲಿತ ಕುಟುಂಬಕ್ಕೆ ಆಗಿರುವಂತಹ ಅನ್ಯಾಯವನ್ನ ಇವತ್ತು ನ್ಯೂಸ್ ಫಸ್ಟ್ ಇಡೀ ದಿನ ವರದಿ ಕೂಡ ಮಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸರ್ಕಾರವೇ ಒಂದು ದಲಿತ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಭೂ ಕಬಳಿಕೆಯಲ್ಲಿ ಭಾಗಿಯಾಗಿದ್ರು ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದಷ್ಟು ಆರೋಪ ಇದ್ರೂ ಕೂಡ ಅವರ ವಿರುದ್ಧ ಶಿಕ್ಷೆ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನ್ಯೂಸ್ ಫಸ್ಟ್ ಕೂಡ ಈಗಾಗಲೇ ಆ ಸಂಬಂಧಪಟ್ಟಂಗೆ ವರದಿ ಕೂಡ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕರಾಗಿರುವಂತಹ ಕಾರ್ಜೋಳ ಅವರು ಅಂದ್ರೆ ಅವರು ಕೂಡ ದಲಿತ ಸಮುದಾಯದ ಪ್ರಬಲ ನಾಯಕರೇ ಆಗಿರುವಂತವರು. ಹೀಗಾಗಿ ಆ ಕುಟುಂಬಕ್ಕೆ ವಿಪಕ್ಷ ಸ್ಥಾನದಲ್ಲಿರುವಂತಹ ಕಾರ್ಜೋಳ ಅವರು ಯಾವ ರೀತಿಯಾದಂತಹ ಒಂದು ನ್ಯಾಯವನ್ನ ಕೊಡ್ತಾ ಇದ್ದಾರೆ, ಯಾವ ರೀತಿಯನ್ನ ನ್ಯಾಯ ಕೊಡಿಸ್ತಾರೆ ಅನ್ನೋದು ಒಂದಷ್ಟು ಚರ್ಚೆ ಆಗಬೇಕಾಗಿರುವಂಥದ್ದು. ನಮ್ಮ ಜೊತೆಗೆ ಅವರಿದ್ದರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವರದಿಗಳನ್ನ ಅಥವಾ ಒಂದಷ್ಟು ವಿವರಣೆಗಳನ್ನ ಅವರಿಂದನೇ ಪಡೆದುಕೊಳ್ಳೋಣ ಬನ್ನಿ. ಸರ್, ಇವತ್ತು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟಲ್ಲೂ ಕೂಡ ಈ ಸಂಬಂಧಪಟ್ಟಂಗೆ ದಿನನಿತ್ಯ ಅಂದರೆ ಸರಿಸುಮಾರು ಆ ವರದಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಈಗ ನೀವು ಆ ಸಮುದಾಯಕ್ಕೆ ಒಬ್ಬ ದಲಿತ ನಾಯಕರಾಗಿ ಹೇಗೆ ನ್ಯಾಯವನ್ನು ಕೊಡಿಸ್ತೀರಾ? ನೋಡಿ, ಸಿದ್ದರಾಮಯ್ಯನವರು ಸರ್ಕಾರ ಬಂದ ಮೇಲೆ ಇಡೀ ರಾಜ್ಯದಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇತ್ತು. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಕಾಂಗ್ರೆಸ್ಸಿನ ನಾಯಕರೆಲ್ಲರೂ ದಲಿತರ ರಕ್ಷಣೆಯನ್ನು ತಾವೇ ಗುತ್ತೇ ತಗೊಂಡಂತೆ ವರ್ತನೆ ಮಾಡಿ ಮಾತಾಡ್ತಾ ಇದ್ದಾರೆ. ನಿಜಸ್ಥಿತಿ ಹಾಗಿಲ್ಲ. ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳತಕ್ಕಂಥ ದಲಿತರ ಭೂಮಿಯನ್ನು ಕಬಳಿಸ್ತಾ ಇರತಕ್ಕಂಥ ಸುಧಾಕರ್ ಅವ್ರನ್ನ ಈ ಪ್ರಕರಣ ವರದಿ ಆದಮೇಲೆ, FIR ಆದಮೇಲೆ 5 ನಿಮಿಷ ಕೂಡ ಮುಂದುವರೆಸಬಾರ್ದಾಗಿತ್ತು. ಅದರ ಬಗ್ಗೆ ಅವರಿಗೆ ಯಾವುದೇ ಚಿಂತನೆ ಇಲ್ಲ. ನಾನು ನೋಡ್ತೀನಿ, ಮಾಡ್ತೀನಿ, ವರದಿ ತರಿಸ್ಕೊಳ್ತೀನಿ ಅಂತ ಮಾತುಗಳನ್ನ ಆಡಿ ದಲಿತರಿಗೆ ಮೋಸ ಮಾಡ್ತಾ ಇದ್ದಾರೆ. ನಾನು ಕೇಳ್ತೀನಿ, ಸುಧಾಕರ್ ಒಬ್ಬರು ಮಂತ್ರಿ, ದಲಿತರ ಭೂಮಿನೇ ಬೇಕಾ ಅವ್ರಿಗೆ ಖರೀದಿ ಮಾಡಲಿಕ್ಕೆ? ದುಡ್ಡು ಕೊಟ್ಟು ಬೇರೆ ಕಡೆ ಪರ್ಚೇಸ್ ಮಾಡಲಿ, ಅವರು ಉದ್ಯೋಗ ಮಾಡ್ತಕ್ಕಂಥದ್ದು, ವ್ಯವಹಾರ ಮಾಡ್ತಕ್ಕಂಥದ್ದು ಮಾಡಲಿ. ಆದರೆ ದಲಿತರಿಗೆ ಮೋಸ ಮಾಡಿ 5 ಕೋಟಿ ಕ್ಯಾಶ್ ಕೊಟ್ಟಿನಿ, 10 ಕೋಟಿ ಕ್ಯಾಶ್ ಕೊಟ್ಟಿನಿ, 9 ಕೋಟಿ ಕ್ಯಾಶ್ ಕೊಟ್ಟಿನಿ ಅಂಥೇಳಿ ಸುಳ್ಳು ಕಾಗದ ಪತ್ರಗಳನ್ನ ಸೃಷ್ಟಿ ಮಾಡಿಕೊಂಡು ದಲಿತರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದೇನದ, ಇದು ಮೋಸ, ಇದೊಂದು ಫ್ರಾಡ್ ಕೇಸ್ ಅಂತೇಳಿ ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ನಾರಾಯಣ ಸ್ವಾಮಿ ಅವರು ಹೇಳಿದಿರೋದು ನಿಜವಾಗಿಯೂ ಫ್ರಾಡ್ ಕೇಸ್. ನಾವು ಸಂಶಯ ಪಡಬೇಕಾಗ್ತದೆ. ಸುಧಾಕರ್ ಅವ್ರನ್ನ ಮುಂದುವರೆಸಿದ್ರೆ ನಮಗೆ ಸಂಶಯ ಬರ್ತದೆ, ಇಡೀ ಸರ್ಕಾರನೇ ಅದರಲ್ಲಿ ಭಾಗಿಯಾಗಿದೆ ಏನಂತೇಳಿ. ಅದಕ್ಕಾಗಿ ನಾನು ಸಿದ್ದರಾಮಯ್ಯನವ್ರಿಗೆ ಒತ್ತಾಯ ಮಾಡ್ತೀನಿ, ಗೃಹ ಸಚಿವರಾದಂಥ ಪರಮೇಶ್ವರ್ ಅವ್ರಿಗೆ ಒತ್ತಾಯ ಮಾಡ್ತೀನಿ, ಮತ್ತು AICC ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ಖರ್ಗೆ ಅವ್ರಿಗೆ, ಹಿರಿಯ ನಾಯಕರವ್ರು ನಮ್ಮ ಸಮುದಾಯದ್ದು, ಕೂಡಲೇ ಅವ್ರನ್ನ ವಜಾ ಮಾಡಬೇಕು, ನಿಷ್ಪಕ್ಷಪಾತವಾದಂಥ ತನಿಖೆ ಮಾಡಿಸ್ಬೇಕು. ಮತ್ತು ಅವ್ರನ್ನೇನು ಗುಂಡಾಗಿರಿ ಮಾಡಿ ಹೊರಗೆ ಹಾಕಿದ್ದಾರೆ, ಹೊರಗೆ ದಬ್ಬಿದ್ದಾರೆ, ಅವ್ರ ಶೆಡ್ಗಳನ್ನ ಕಿತ್ತು ಹಾಕಿದ್ದಾರೆ, ಕಂಪೌಂಡ್ ಹೊಡೆದಿದ್ದಾರೆ, ಅವ್ರ ಮನೆಗಳನ್ನ ಹೊಡೆದಿದ್ದಾರೆ, ಅವ್ರನ್ನ ಪುನರ್ನಿರ್ಮಾಣ ಸರ್ಕಾರದ ವೆಚ್ಚನಲ್ಲೇ ಮಾಡಿ ಅವ್ರನ್ನ ಅಲ್ಲಿ ಇರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಮತ್ತು ಅವ್ರಿಗೆ ದಲಿತರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಸರ್, ಇದ್ಯಾವುದೂ ಕೂಡ ಈಗ ಸರ್ಕಾರ ಮಾಡ್ಲಿಕ್ಕೆ ಮುಂದಾಗ್ತಾ ಇಲ್ಲ, ಕಣ್ಮುಚ್ಕೊಂಡು ಕುಳಿತಿರೋ ಲೆಕ್ಕದಲ್ಲಿ ಇದೆ, ಏನು ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಈಗಾಗಲೇ ಲೆಕ್ಕಾಚಾರ ಸರ್ಕಾರದ್ದು. ಈಗ BJP ಸ್ಟ್ಯಾಂಡ್ ಏನು ಈ ವಿಚಾರದಲ್ಲಿ? ನಾವು ಈ ವಿಷಯವನ್ನ ಇಡೀ ರಾಜ್ಯದಲ್ಲಿ ಆಂದೋಲನ ಮಾಡತಕ್ಕಂತ ರೀತಿಯಲ್ಲಿ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನ ಕೈಗೆತ್ತಿಕೊಳ್ತೀವಿ, ನಾವು ಅವಕಾಶ ಕೊಡ್ತೀವಿ, ಕೂಡಲೇ ಅವರು ರಾಜೀನಾಮೆ ತಗೊಳ್ಬೇಕು. ತಗೊಳ್ಳದೆ ಹೋದ್ರೆ ಮುಂದಿನ ಕಾರ್ಯ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಪಕ್ಷದ ಅಧ್ಯಕ್ಷರು, ಪಕ್ಷದ ಹಿರಿಯ ನಾಯಕರೆಲ್ಲರೂ ಸೇರಿ ಮಾಡ್ತೀವಿ. ಇದನ್ನು ನಾವು ಸುಮ್ಮನೆ ಬಿಡೋದಲ್ಲ, ದಲಿತರಿಗೆ ನ್ಯಾಯ ಕೊಡುವವರೆಗೂ ಹೋರಾಟವನ್ನು ಮಾಡ್ತೀವಿ. ದಲಿತ ಕುಟುಂಬವನ್ನೇನಾದರೂ ಕೂಡ BJP ಟೀಮ್ ಏನಾದರೂ ಕೂಡ ಭೇಟಿಯಾಗುವಂಥ ಸಾಧ್ಯತೆಗಳಿದೆ, ಅಥವಾ ಸ್ಥಳಕ್ಕೆ ಏನಾದರೂ ಕೂಡ ನೀವು ಏನಾದರೂ ಹೋಗಿದ್ರೆ, ಏನಾದರೂ ಅವ್ರನ್ನ ಕುಟುಂಬವನ್ನು ಮಾತಾಡಿಸುವಂಥ ಕೆಲಸ ಮಾಡಿದರೆ ಹೇಗೆ? ಇಲ್ಲ, ನನಗೆ ಗೊತ್ತಾದದ್ದೇ ಲೇಟಾಗಿ ಈಗ ನಿಮ್ಮ ವರದಿಗಳು ನೋಡಿದ ಮೇಲೆ ಗೊತ್ತಾದದ್ದು, ಅದರ ಬಗ್ಗೆ ಗೊತ್ತಿರಲಿಲ್ಲ. ನಮ್ಮ ನಾರಾಯಣ ಸ್ವಾಮಿ ಅವರು ಎಲ್ಲ ಮಾಹಿತಿ ಸಂಗ್ರಹ ಮಾಡಿದ್ರು,
ಬಹುಶಃ ಅವರು ಬೆಟ್ಟಿ ಕೊಟ್ಟಿರಬೇಕು ಬೆಟ್ಟಿ ಕೊಟ್ಟಿದ್ರು ಬೆಟ್ಟಿ ಅದಕ್ಕೆ ನಾವು ಈ ಪ್ರಕರಣವನ್ನು ಹಗರವಾಗಿ ತಗೊಳ್ಳೋದಲ್ಲ ಅವ್ರಿಗೆ ನ್ಯಾಯ ಕೊಡಿಸೋರಿಗೆ ಹೋರಾಟ ಮಾಡ್ತೀವಿ ಇಡೀ ರಾಜ್ಯದಲ್ಲಿ ದಲಿತರಿಗೆ ಆಗ್ತಕ್ಕಂಥ ಅನ್ಯಾಯ ರೈತರಿಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಭಾರತೀಯ ಜನತಾ ಪಕ್ಷ ಧ್ವನಿ ಎತ್ತದ ಹೋರಾಟ ಮಾಡ್ತೀವಿ ನ್ಯೂಸ್ ಫಸ್ಟ್ ಕೂಡ ಇದಕ್ಕೆ ಇದ್ರ ಬಗ್ಗೆ ಸತತವಾಗಿ ವರದಿ ಕೂಡ ಮಾಡ್ತಾ ಇದೆ ಸಚಿವರ ರಾಜೀನಾಮೆ ಕೂಡ ಕೇಳ್ತಾ ಇದೆ ಈ ಬಗ್ಗೆ ಹೇಳೋದು ನಾನು ನ್ಯೂಸ್ ಫಸ್ಟ್ದವ್ರಿಗೂ ಅಭಿನಂದನೆ ಹೇಳ್ತೇನೆ ಇನ್ನುಳಿದಂಥ ಎಲ್ಲ ಮಾಧ್ಯಮದವ್ರಿಗೂ ಅಭಿನಂದನೆ ಹೇಳ್ತೇನೆ ನಿನ್ನೆ ಇದೊಂದು ಇಡೀ ರಾಜ್ಯದ ಜನರಿಗೆ ಇಡೀ ದೇಶದ ಜನರಿಗೆ ಈ ಪ್ರಕರಣದಲ್ಲಿ ನಡೆದಿರ್ತಕ್ಕಂಥ ಅನ್ಯಾಯವನ್ನು ಗೊತ್ತು ಮಾಡಿಸೋದ್ರ ಜೊತೆಯಲ್ಲಿ ದಲಿತರಿಗೆ ಬೆನ್ನಿಗೆ ನಿಂತು ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕೆ ಇವತ್ತೇನು ತಾವು ಹೋರಾಟ ಮಾಡ್ತಾ ಇದ್ದೀರಿ ನಿಮಗೂ ಅಭಿನಂದನೆ ಹೇಳ್ತೇನೆ ಇನ್ನುಳದಂಥ ಎಲ್ಲ ಮಾಧ್ಯಮದ ಮಿತ್ರರಿಗೂ ಅಭಿನಂದನೆ ಇವಿಷ್ಟು ಮಾಜಿ DCM ಗೋವಿಂದ ಕಾರಜೋಳ ಅವರ ಮಾತಾಗಿತ್ತು ಅಂದ್ರೆ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಜೊತೆಗೆ ಅಕಸ್ಮಾತ್ ಸರ್ಕಾರ ಏನಾದರೂ ಕೂಡ ಕಣ್ಮುಚ್ಚಿ ಕುಳಿತಿದ್ದೆ ಆದಲ್ಲಿ ನಾವು ಆಂದೋಲನವನ್ನ ಮಾಡ್ತೀವಿ ರಾಜ್ಯಾದ್ಯಂತ ಪ್ರತಿಭಟನೆ ಕೂಡ ಮಾಡ್ತೀವಿ ಆ ಕುಟುಂಬದ ಬೆನ್ನಿಗೆ ಸದಾ ಇರ್ತೀವಿ ಅಂತ ಈ ಮೂಲಕ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಕ್ಯಾಮರಾಮನ್ ಮನೋಜ್ ಜೊತೆ ಗಣಪತಿ ನ್ಯೂಸ್ ಫಸ್ಟ್ ಬೆಂಗಳೂರು.